2023 विधानसभा चुनावी जेडीएस मिशन 123 यशस्वी आके मत एच डी कुमारस्वामी मुख्यमंत्री आगली अभिमानी विशेष पूजे सल्लिसिद्दारे। श्री चामराजेश्वर देवालय राज्य जेडीएस कार्यदर्शी बागली रेवण्ण नेतृत्व में जेडीएस कार्यकर्त विशेष पूजा कैंकर्य नेरवे देवालय होरांगण 101 ओडियुव मूलक मुंदे कुमारस्वामी सीएम आगली अंत पूजे सल्लिसिद्रु। ರಾಜ್ಯದಲ್ಲಿ ಜನಪರ ಆಡಳಿತ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರದಿಂದ ಮಾತ್ರ ಸಾಧ್ಯ। ಪಂಚರತ್ನ ರಥಯಾತ್ರೆ ಮೂಲಕ ಉತ್ತರ ಕರ್ನಾಟಕದಲ್ಲಿ ಜೆಡಿಎಸ್ ಬಲವರ್ಧನೆ ಸೇರಿದಂತೆ ರಾಜ್ಯದಲ್ಲಿ ಜೆಡಿಎಸ್ ಪರ್ವ ಹೆಚ್ಚಾಗಿದ್ದು ಚಾಮರಾಜನಗರ ಜಿಲ್ಲೆಯಲ್ಲೂ ಸಹ ಜೆಡಿಎಸ್ ಅಬ್ಬರ ಹೆಚ್ಚಾಗುತ್ತಿದೆ ಎಂದು ಹೇಳಿದರು। ನಮ್ಮ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಿಂದ ಮುಂದಿನ ಮುಖ್ಯಮಂತ್ರಿ ಅಚ್ಚಲಿ ಕುಮಾರಸ್ವಾಮಿಯವರು ಆಗಬೇಕು ಅಂತ ಹೇಳಿ ನಾವು ಒಂದು ಚಾಮರಾಜೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ 101 ತೆಂಗಿನಕಾಯಿ ಒಡೆಯುವ ಮೂಲಕ ನಾವು ಭಕ್ತಿಯನ್ನು ಮೆರೆದಿದ್ದೇವೆ। ಯಾಕೆಂದ್ರೆ ರಾಜ್ಯದಲ್ಲಿ ಬಡತನ ರೇಖೆ ಬಹಳ ತಾಂಡವಾಡಿದ್ರಿಂದ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯಾಗಿ ನಮ್ಮ ಜನ ಸಬಲೀಕರಣ ಆಗಬೇಕು, ರಾಜ್ಯ ಉದ್ಧಾರ ಆಗಬೇಕು ಮತ್ತು ಎಲ್ಲ ಜನತೆ ನೆಮ್ಮದಿಯಿಂದ ಬಾಳತಕ್ಕಂತ ಜೀವನವನ್ನು ನಡೆಸಬೇಕಾದ್ರೆ ಕುಮಾರಣ್ಣ ಅವರು ಮುಖ್ಯಮಂತ್ರಿ 2023 ಕ್ಕೆ ಆಗಲೇಬೇಕು। ಯಾಕೆಂದ್ರೆ ಇವತ್ತಿನ ಸರ್ಕಾರಗಳು ದುರಾಡಳಿತದಿಂದ 40% ಸರ್ಕಾರ ಯಾವುದಿದೆ ಇದನ್ನ ಕಿತ್ತಿ ಒಗೆದು ಮುಂದಿನ ದಿನಗಳಲ್ಲಿ ನಮ್ಮ ಜೆಡಿಎಸ್ ಪಕ್ಷ ಮಿಷನ್ 123 ಅಂತಕಂತ ಸೋಗರನ ಇಟ್ಕೊಂಡಿರತಕ್ಕಂತ ವರಿಷ್ಠರು ಅದು ಯಶಸ್ವಿ ಆಗಬೇಕು। ಪಂಚರತ್ನ ರಥಯಾತ್ರೆ ಇವತ್ತು ಏನು ರಾಜ್ಯದ ಉದ್ದಗಲಕ್ಕೂ ಬಹಳ ಅಭೂತಪೂರ್ವವಾಗಿ ಬರ್ತಾ ಇರತಕ್ಕಂತ ಈ ಒಂದು ರಥಯಾತ್ರೆ ಯಶಸ್ವಿಯಾಗಿ ಬರ್ತಾ ಇದೆ। ಉತ್ತರ ಕರ್ನಾಟಕ ಭಾಗದಲ್ಲಿ ಜೆಡಿಎಸ್ ಪಕ್ಷ ಇಲ್ಲ ಅಂತಕಂತ ಒಂದು ಭಾವನೆಯನ್ನು ತೋರಿಸ್ತಾ ಇದ್ರು ವಿರೋಧ ಪಕ್ಷಗಳು। ಇವತ್ತು ಬಹಳ ಉತ್ತರ ಪ್ರದೇಶ ಉತ್ತರ ಕರ್ನಾಟಕದಲ್ಲೇ ಬಹಳ ಅದ್ದೂರಿಯಾಗಿ ಪಂಚರತ್ನ ರಥಯಾತ್ರೆ ಬಹಳ ಯಶಸ್ವಿಯಾಗಿ ನಡೆಯತಾ ಇದೆ। ಆ ಭಾಗದಲ್ಲಿ ನಾವು 50ರಿಂದ 60 ಸೀಟುಗಳನ್ನು ಗೆಲ್ಲುವ ನಿಟ್ಟಿನಲ್ಲಿ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಮಾನ್ಯ ಕುಮಾರಸ್ವಾಮಿ ಅವರು। ಹಾಗಾಗಿ ಇವತ್ತಿನ ನಮ್ಮ ಪಕ್ಷ ನಮ್ಮ ಜಲ ನಮ್ಮತ್ತು ನಮ್ಮ ನಾಡು ನುಡಿ ಜಲ ಅಂತಕಂತ ಈ ಒಂದು ವೇದವನ್ನು ಇಟ್ಕೊಂಡು ಇವತ್ತು ರಾಜ್ಯದ ಉದ್ದಗಲಕ್ಕೂ ನಮ್ಮ ಕನ್ನಡ ಪಕ್ಷ ಇದು ನಮ್ಮ ಒಂದು ಪ್ರಾದೇಶಿಕ ಪಕ್ಷವನ್ನು ತರಬೇಕು ಅಂತ ಹೇಳಿ ಗಡಿನಾಡ ನಮ್ಮ ಚಾಮರಾಜನಗರ ಜಿಲ್ಲೆಯಿಂದ ಹೊರಟು ನಾವು ಇವತ್ತು ಏನು ವಿಶೇಷ ಪೂಜೆಯನ್ನು ಮಾಡಿದ್ದೀವಿ। ಈ ಪೂಜೆ ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋದ್ರಲ್ಲಿ ಡೌಟೇ ಇಲ್ಲ। ಮಾನ್ಯ ಕುಮಾರಣ್ಣ ಅವರಿಗೆ ಅವರ ಶಕ್ತಿಯ ಒಂದು ಅವರ ಒಂದು ಇದಕ್ಕೆ ಶಕ್ತಿಯನ್ನು ತುಂಬ